ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ತಪ್ಪ ಇರ್ಲಿ ಬಿಡಮ್ಮ, ನಮ್ಮ ಏರಿಯಾಲಿ ಏನಾದ್ರೂ ಕಿರಿಕಾದ್ರೆ ನಿನಗೆ ಸಾಥ್ ಕೊಡ್ತಾಳೆ. ಲೋ ಮಗನೇ, ನೀನು ಇವಳ ಅಲ್ಲಿಗೆಲ್ಲ ಕರ್ಕೊಂಡ್ಬಿಡ, ನಿನ್ನ ಹೆಂಡತಿನ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ನೀನು ಇಲ್ಲೇ ಇದ್ಬಿಡು. ಲೇ ಅನಗ, ಮೊದ್ಲು ನಿನ್ನ ಹೊಡಿಬೇಕು ಕಣೆ. ಅಮ್ಮ ನಂಗೆ ಅಕ್ಕಮ್ಮ ಬೈತಾ ಇದ್ಯಾ? ಆ ಶಾನಿ ತಂದು ಕೊಟ್ಟಿದ್ ಕಾಫಿನ ನೀನ್ ಯಾಕೆ ಕುಡಿಯಕ್ ಹೋದೆ? ಅಮ್ಮ ನಂಗೆ ತಂದ್ಕೊಟ್ರು ಅಂತ ಕುಡ್ದ್ಬಿಟ್ಟೆ ಅಮ್ಮ. ಆ ಶಾಂತಿ ನನ್ ಕೈಗ್ ಸಿಗ್ಲಿ, ಅವಳಿಗೆ ಸರಿಯಾಗಿ ಮಾಡ್ತೀನಿ. ಅಯ್ಯೋ ಕಮಲು, ಮುಗ್ದು ಹೋಗಿರೋ ವಿಷಯನೇ ಮತ್ತೆ ಮತ್ತೆ ಮಾತಾಡಿ ಮಾತಾಡಿ ನನ್ನ ಬಿ ಪಿ ಯಾಕೆ ಜಾಸ್ತಿ ಮಾಡ್ತೀಯ? ಮತ್ತೊಂದ್ಸಲ ಏನಾದ್ರೂ ಹಾರ್ಟ್ ಅಟ್ಯಾಕ್ ಆದ್ರೆ ನಾನು ಶಿವನ್ ಪಾದಾಲೆ ಸೇರ್ಕೊಳ್ಳೋದು. ಅಯ್ಯೋ ರಾಣಾ ಬಾರ ಈ ಕಡೆಗೆ, ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನು ನಿಮ್ ಜೊತೆಗೆ ಬಂದ್ಬಿಡ್ತೀನಿ. ಆರಾಮಾಗಿರಿ ಅತ್ತೆ, ಮಾವಂಗೇನು ಆಗಲ್ಲ. ಅನಗ ಬಾ, ನಮ್ ತಂದೆ ತಾಯಿ ಕಾಲಕ್ ಬಿದ್ದು ಆಶೀರ್ವಾದ ತಗೊಳ್ಳೋಣ. ಬಾ ಅಂತ ಹೇಳ್ದೆ ತಾನೆ. ಏಯ್ ಏನು, ನನ್ ಕಣ್ ಮುಂದೆನೆ ನನ್ ಮಗಳ ಹೆದರ್ಸ್ತಾ ಇದೀಯಾ? ಅಯ್ಯೋ ಸುಮ್ನೆ ಇರು ಕಮಲು. ಅನಗ, ಮನೆಗ್ ಬಂದಿರೋರು ನಿಮ್ ಅಮ್ಮನ್ ತರಾನೆ ಮಾತಾಡಿ ಮಾತಾಡಿ ನನ್ ಪ್ರಾಣ ಹಿಂಡ್ತಾ ಇದಾರೆ. ಹಾಳಾಗೋಗ್ಲಿ, ಹೋಗಿ ಕಾಲಿಗೆ ಬಿದ್ಬಿಡಮ್ಮ. ಅಪ್ಪ ನನ್ಗೋಸ್ಕರ ಅಮ್ಮ, ಮುಂದೆ ಆಮೇಲೆ ನೋಡ್ಕೊಳ್ಳೋಣ. ಹೋಗು ಹೋಗು. ಗಂಡ ಹೆಂಡತಿ ಇಬ್ರು ನೂರ್ ಕಾಲ ಸುಖವಾಗಿ ಬಾಳಿ. ನನ್ ಕಂದ, ವರ್ಷ ತುಂಬೋದ್ರೊಳಗೆ ಅವಳಿ ಜವಳಿ ಮಕ್ಳು ಎತ್ಕೊಟ್ಬಿಡಿ, ನಾನು ನಿಮ್ಮಪ್ಪ ಆಟ ಆಡ್ಸ್ಕೊಂಡು ಇದ್ಬಿಡ್ತೀವಿ. ಏನ್ ಮಾಡಿದ್ಯಾ ಊಟಕ್ಕೆ? ಚಪಾತಿ ಮಾಡಿದೀನ್ರಿ. ಚಪಾತಿನ ರಾತ್ರಿ ಟೈಮಲ್ಲಿ ನಾನು ಚಪಾತಿ ತಿಂದ್ರೆ ಜೀರ್ಣ ಆಗಲ್ಲ ಅಂತ ಗೊತ್ತು ತಾನೇ, ಮತ್ತೆ ಚಪಾತಿ ಮಾಡಿದೆ? ರೀ ಮದ್ವೆ ಮನೆಯಿಂದ ಬಂದು ಎಲ್ಲರೂ ಸುಸ್ತಾಗಿದ್ದಾರೆ, ಈಗ ಯಾರು ಅಡುಗೆ ಮಾಡೋ ತರ ಇಲ್ಲ. ಚಪಾತಿ ಇಟ್ಟಿತ್ತು ಅದಕ್ಕೆ ಚಪಾತಿ ಮಾಡಿದೀನಿ. ನೆನ್ನೆ ಸಾಂಬಾರ್ ಇತ್ತು ಅದಕ್ಕೆ ಅನ್ನ ಮಾಡಿದೀನಿ, ಸುಮ್ನೆ ತಿನ್ನಿ. ಹ್ಮ್ ಸರಿ. ರಾಧಿಕಾ ಮತ್ತೆ ರಮ್ಯ ಊಟ ಮಾಡಿದ್ರ? ಇಲ್ಲ ರೀ. ಹೋಗಿ ಕರ್ಕೊಂಡ್ ಬಾ. ಸರಿ. ರಮ್ಯಾ, ರಮ್ಯಾ, ಹೇ ರಮ್ಯಾ. ಅದಕ್ಕೆ ಏನಾಯ್ತು, ಯಾಕೆ ಹಿಂಗ್ ಕೂತಿದ್ಯಾ? ಎದ್ದೂಟಕ್ ಬಾ. ನಂಗೆ ಹಸ್ವಿಲ್ಲ. ಅದಕ್ಕೆ ಹಸ್ವಿಲ್ವಾ? ಯಾಕೆ ಮಧ್ಯಾಹ್ನ ಊಟ ಮಾಡಿಲ್ಲ ಏನ್ ರಮ್ಯಾ ನೀನು? ಮೊದ್ಲೇ ಎದ್ದೂಟಕ್ ಬಾ. ನಂಗೆ ಯಾಕೋ ಹೊಟ್ಟೆ ನೋವ್ತಾ ಇದೆ, ನಾನ್ ಆಮೇಲೆ ಬಂದು ಊಟ ಮಾಡ್ತೀನಿ. ಏನ್ ರಮ್ಯಾ ಮಗು ತರ ಹಠ ಮಾಡ್ತಿದ್ಯಲ್ಲ. ಅದಕ್ಕೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಾನ್ ಆಮೇಲೆ ಬಂದು ಊಟ ಮಾಡ್ತೀನಿ. ಸರಿ ಬೇಗ ಬರ್ಬೇಕು. ಹ್ಮ್ ರಾಧಿಕಾ, ಅದಕ್ಕೆ ಊಟ ಮಾಡೋಣ ಬಾ.
ನನಗೆ ಊಟ ಬೇಡ, ನೀವ್ ಹೋಗಿ ಊಟ ಮಾಡಿ. ಏನ್ ರಾಧಿಕಾ ಊಟ ಬೇಡ ಅಂತ ಹೇಳ್ತಿದ್ಯಲ್ಲ, ಅಲ್ಲಿ ನೋಡಿದ್ರೆ ರಮ್ಯನ ಊಟ ಬೇಡ ಅಂತ ಕೂತಿದ್ದಾಳೆ. ಅಲ್ಲ, ನಾನು ಬಂದಾಗ್ಲಿಂದ ನೋಡ್ತಾ ಇದೀನಿ, ಇಬ್ರು ಮುಖ ನಾರ್ಮಲ್ ಆಗಿಲ್ಲ. ಯಾಕೆ, ಏನಾದ್ರೂ ಸಮಸ್ಯೆನಾ? ಆತರ ಎಲ್ಲ ಏನಿಲ್ಲ ಅದಕ್ಕೆ. ಯಾಕ್ ರಾಧಿಕಾ, ಏನ್ ಕೇಳಿದ್ರು ಇಬ್ರು ಏನು ಹೇಳ್ತಾ ಇಲ್ಲ. ಅಯ್ಯೋ, ಆತರ ಎಲ್ಲ ಏನು ಇಲ್ಲ, ನಡೀರಿ, ನಾನೇ ರಮ್ಯನ ಹತ್ರ ಮಾತಾಡ್ತೀನಿ. ಹ್ಮ್, ಬಾ. ರಮ್ಯಾ, ಅದಕ್ಕೆ ಊಟಕ್ಕೆ ಕರೆದ್ರೆ ಯಾಕೆ ಬರ್ಲಿಲ್ವಂತೆ? ಬಾ ಊಟ ಮಾಡೋಣ. ನನ್ನ ಪರಿಸ್ಥಿತಿ ಹೀಗಿರುವಾಗ ಹೇಗಕ್ಕ ಊಟ ಮಾಡಲಿ? ರಮ್ಯಾ, ಬಾ ಅಮ್ಮ ಕುತ್ಕೊಂಡು ಊಟ ಮಾಡು. ನನ್ಗಲ್ವೋ, ರಮ್ಯಂಗ್ ತಗೊಂಡೋಗ್ತಾ ಇದ್ದೀನಿ. ಹೌದಾ? ಹ್ಮ್, ಸರಿ ಸರಿ, ಹೋಗಿ ಕೊಡು. ರಾಧಿಕಾ, ಯಾಕೆ ಇವಳು ಹೀಗಾಡ್ತಿದ್ದಾಳೆ? ಮೊದ್ಲೆಲ್ಲ ಊಟ ರೆಡಿ ಆಯ್ತಾ ಅಂತ ಟಾರ್ಚರ್ ಕೊಡೋಳು, ಈಗ ನೋಡಿದ್ರೆ ಯಾಕೆ ಇವಳು ಹಿಂಗೆ? ಸುನೈನಾ, ನೀನ್ ಈ ಕಡೆ ಬಾ. ಏನಮ್ಮ ಇದು, ತಟ್ಟೆ ಸಮೇತ ಬಂದ್ಬಿಟ್ಟಿದ್ಯಾ? ಓ, ನೀವಿಬ್ರು ಊಟ ಬೇಡ ಅಂದ ತಕ್ಷಣ ನಾನು ನೋಡ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕಾ? ಎಲ್ಲಿ ಇಬ್ರು ಆ ಅನ್ನಿ. ನನಗೆ ಊಟ ಬೇಡ. ಯಾಕೆ ರಾಧಿಕಾ ಹೀಗೆ ಮಾತಾಡ್ತಿದ್ಯಾ? ನಿನಗೆ ಗೊತ್ತಿಲ್ವಾಮ್ಮ, ನಾನು ಉಪ್ಪು ಖಾರ ಇರೋ ಊಟ ಮಾಡಲ್ಲ ಅಂತ. ಹೌದತ್ತೆ, ಈ ಊಟನ ರಮ್ಯನಿಗೆ ಕೊಡಿ, ನಾನು ರಾಧಿಕನ್ಗೆ ಸಪ್ರೇಟ್ ಆಗಿ ಎತ್ತಿಟ್ಟಿದ್ದೀನಿ. ಅದಕ್ಕೆ ಹೇಳಿದ್ರಲ್ವಾ, ಅವ್ರು ನನಗೆ ಎತ್ತಿಟ್ಟಿರ್ತಾರೆ, ನೀನು ರಮ್ಯಂಗ್ ಊಟ ಮಾಡಿಸು. ರಮ್ಯಾ, ತಗೋ. ಅಮ್ಮ, ನಂಗೆ ಸುಮ್ಮನೆ ತೊಂದರೆ ಕೊಡ್ಬೇಡ, ಹೋಗು. ಏನೇ ಹೇಳ್ತಿದ್ಯಾ, ನಾನ್ ನಿಂಗೆ ತೊಂದರೆ ಕೊಡ್ತಾ ಇದ್ದೀನಾ? ಅಮ್ಮ, ಹಾಗೇನು ಇಲ್ಲ, ಹೇಳ್ಕೊಡು, ನಾನು ಊಟ ಮಾಡಿಸ್ತೀನಿ, ನೀನ್ ಹೋಗಿ ಮಲ್ಗು. ಅದು ಹಾಗಲ್ಲ ರಾಧಿಕಾ. ಅತ್ತೆ, ರಾಧಿಕಾ ಹೇಳ್ತಿದ್ದಾಳಲ್ಲ, ಅವಳೇ ಊಟ ಮಾಡಿಸ್ತೀನಿ ಅಂತ. ಬನ್ನಿ, ನೀವು ಊಟ ಮಾಡಿ, ಬನ್ನಿ, ಹೋಗು ಊಟ ಮಾಡಿ. ರಮ್ಯಾ, ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ? ಅಯ್ಯೋ ಅಕ್ಕ, ನಾನು ಹಠ ಮಾಡ್ತಿಲ್ಲ, ಪ್ರಭು ವಿಷಯದಲ್ಲಿ ತುಂಬಾ ಭಯ ಆಗ್ತಾ ಇದೆ ಅಕ್ಕ.